ಯಾವ ಜೀವ ಅಲ್ಲ ರೀ, ಆಕ್ಸಿಜನ್ ಅಲ್ಲಿ ಮರ್ಡರ್ ಮಾಡ್ಬಿಟ್ಟು ಸಾವಲ್ಲ ಮರ್ಡರ್ ಆಕ್ಸಿಜನ್ ಅಲ್ಲಿ ಬಿಜೆಪಿಯವರು. ಚಾಮರಾಜನಗರದಲ್ಲಿ ಏನಾಯ್ತು ಪರಿಸ್ಥಿತಿ? ಮೂರು ಜನ ಸತ್ತಿದ್ದಾರೆ ಅಂತ ಹೇಳಿದ್ರು, ಎಲ್ಲ ಹಿಲಿ ಹಿಲಿ ಹೇಳಿದ್ರು, ಸತ್ತಂಗೆ ಸತ್ತರು. 4.5 ಲಕ್ಷ ಜನ ಸತ್ತವ್ರಿಗೆ ಒಬ್ಬರಿಗೂ ಕೂಡ ಅವ್ರಿಗೆ ಇನ್ನೂ ಸರಿಯಾಗಿ ದುಡ್ಡು ಕೊಡಲಿಲ್ಲ. ಆಮೇಲೆ ಎರಡನೇದು, ಯಾರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅವ್ರ ಬಿಲ್ಲನ್ನು ಕಟ್ಕೊಡ್ತೀವಿ ಅಂತ ಹೇಳಿದ್ರು. ರೈತರಿಗೆ ಆ ಸಂದರ್ಭದಲ್ಲಿ ಬೆಲೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು. ಯಾರಿಗೂ ಒಂಚೂರು ಸಹಾಯ ಮಾಡಲಿಲ್ಲ. ಇಡೀ ರಾಜ್ಯದಲ್ಲಿ ನಾನು ಕಾಂಗ್ರೆಸ್ ಆಫೀಸ್ನ ಮುಚ್ಚಿದೆ, ಆಮೇಲೆ ಜೊತೆಗೆ ತೆರೆದು ಸಹಾಯ ಮಾಡಿದೆ, ಆರೋಗ್ಯಾಸ್ತ ಮಾಡಿದೆ. ಇದೇ ಚಂದ್ರಪ್ಪನ್ನ ದೂರನ್ನ ಕಳಿಸಿಸ್ಬಿಟ್ಟು ಆರೋಗ್ಯಾಸ್ತ ಮಾಡಿ ಅವ್ರಿಗೆ ರಕ್ಷಣೆ ಮಾಡಿದೆವು. ಎಲ್ಲ ಮೂರು ಪಟ್ಟಾಕಿ ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬೀದರ್ ಮೂರು ಫೋಟ್ 2,000 ರೂಪಾಯಿ ಕೊಟ್ಟು ಹೋಗಿ ಅಂತಂದರು. ನಾನು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಕೊಟ್ಟು ಹೋರಾಟ ಮಾಡಿ ಎಲ್ಲ ಜನ ಬೆಂಗಳೂರಿಂದ ಹೊರಗಡೆಯಿಂದ ಹೋಗೋರಿಗೆಲ್ಲ ಫ್ರೀ ಬಸ್ ಚಾರ್ಜ್ನ ಮಾಡಿಸಿದ್ದೀನಿ. ಇದಕ್ಕಿಂತ ಏನು ನನಗೆ ಸುಧಾಕರ್ಗೆ ನಾಚಿಕೆ ಆಗಬೇಕು ಹೇಳೋಕ್ಕೆ, ನಾನೇನಾದ್ರು ಮಾಡಿದ್ದೀನಿ ಅಂತ ಹೇಳೋಕ್ಕೆ ನಾಚಿಕೆ ಆಗಬೇಕು. ಹೈಯೆಸ್ಟ್ ಕರಪ್ಷನ್ನು ನಡೆದಿದ್ದು ಕೋವಿಡ್ ಸಂದರ್ಭದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಇದನ್ನು ಯಾರೂ ಮುಚ್ಚಾಕ್ಲಿಕ್ಕೆ ಆಗೋದಿಲ್ಲ. ಬೆಡ್ ಸ್ಕ್ಯಾಮು ನಾನು ಹೇಳಿದ್ನ, ಅವ್ರ ಎಂ ಪಿನೇ ಹೇಳಿದ್ದು ಬೆಡ್ ಸ್ಕ್ಯಾಮ್ ನಡೀತಾ ಇದೆ ಅಂತ. 10,000 ಬೆಡ್ ಮಾಡಿದ್ರಲ್ಲ ಬಿ ಐ ಸಿಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರಲ್ಲಿ ಎಷ್ಟು ಜನ ಮಲಗಿಸಿದ್ರಿ ಬೆಡ್ಡಲ್ಲಿ? ಏನಾಯಿತು ಬೆಡ್ಡು? ಇವೆಲ್ಲ ಸುಮ್ಮನೆ ಮಾನ ಮರ್ಯಾದೆ ಎಲ್ಲ ತಗೊಳಕ್ಕೋಗ್ಬಿಡಿ. ರಾಜ್ಯಕ್ಕೆ ದೊಡ್ಡ ಕಳಂಕಿತ ರಾಜ್ಯ ಅಂತೇಳಿ ಇದಕ್ಕೆ ಒಂದು ಪಟ್ಟಿ ಕೊಟ್ಟಿದ್ದೀರಿ. ಇದೊಂದು ದೊಡ್ಡ ಭ್ರಷ್ಟಾಚಾರದ ರಾಜಧಾನಿ ಅಂತೇಳಿ ಬಿ ಜೆ ಪಿಯವರು ಗಿಫ್ಟ್ ಕೊಟ್ಟಿದೆ, ಅದನ್ನು ತೆಗೆದಾಕಬೇಕು. 13ನೇ ತಾರೀಕು ಎಲೆಕ್ಷನ್ ಮುಗೀತದೆ. 10ನೇ ತಾರೀಕು ಈ ಮತದಾನ ಚುನಾವಣೆ ಅಲ್ಲ, ಆ ಮತದಾನ ಬದಲಾವಣೆಯ ಮತದಾನ. ಈ ರಾಜ್ಯದಲ್ಲಿ ಬದಲಾವಣೆ. 10ನೇ ತಾರೀಕು ರಾಜ್ಯದ ಅಭಿವೃದ್ಧಿಗೆ, 10ನೇ ತಾರೀಕು ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ, ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಒಂದು ದಿನ. ಸೊ ಹಂಗೆ ಈ ಒಂದು 10ನೇ ತಾರೀಕು ಆಗ್ತದೆ, 13 ರಿಸಲ್ಟ್ ಬರ್ತದೆ, 15ನೇ ತಾರೀಕು ಹೊಸ ಮುಖ್ಯಮಂತ್ರಿಗಳನ್ನು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತೀವಿ. ಅವ್ರ ಪಾರ್ಟಿಯವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ.